ಓಕೆ, ಎಲ್ಲರಿಗೂ ನಮಸ್ಕಾರ. ಕೆಮ್ಚಾಗೆ ನಾನು ಛಾಯಾ, ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಈಸಿ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಜೊತೆಗೇನೆ ಬರೀ ಸಿಲೆಬಸ್ ಹೇಳೋದ್ರ ಜೊತೆಗಲ್ದಲೇ ಕೆಮಿಸ್ಟ್ರಿ ಓದುವಂಥ ಹುಡುಗರಿಗೆ, ಬಿ ಎಸ್ ಸಿ ಓದುವಂಥ ಹುಡುಗರಿಗೆ ಬೇರೆ ಯಾವ್ಯಾವ ರೀತಿ ಆಪರ್ಚುನಿಟೀಸ್ ಇದೆ, ಅವರು ಯಾವ ಥರ ರಿಸರ್ಚ್ಗೆ ಪರ್ಸ್ಯೂ ಮಾಡ್ಕೋಬೋದು ಅಥವಾ ಹೈಯರ್ ಎಜುಕೇಷನ್ಗೆ ಹೇಗೆ ಹೋಗಬೇಕು, ಅದ್ರ ಬಗ್ಗೆ ವಿಡಿಯೋಸು ಮಾಡ್ತಾ ಇದ್ದೀನಿ. ಸೊ ಆ ಸೀರೀಸಲ್ಲಿ ನಾನು ಇವತ್ತು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಐ ಐ ಟಿ ಇಂದೋರ್ ಅವರು ಆನ್ಲೈನ್ ಸಮ್ಮರ್ ಫೆಲೋಶಿಪ್ ಕಾಲ್ ಮಾಡಿದ್ದಾರೆ, ಸೊ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬೋದು. ಸೊ ಅದ್ರ ಬಗ್ಗೆ ಇವತ್ತು ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಸುಮಾರು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅವರು ಯೂಶಲಿ ಫಾರ್ ಬಿ ಎಸ್ ಸಿ ಅಂಡ್ ಎಮ್ ಎಸ್ ಸಿ ಸ್ಟೂಡೆಂಟ್ಸ್ಗೆ ಅವ್ರೇನ್ ಮಾಡ್ತಾರೆ ಅಂದ್ರೆ, ಇನ್ ಆರ್ಡರ್ ಟು ಅಟ್ರಾಕ್ಟ್ ದೋ ಸ್ಟೂಡೆಂಟ್ ಟುವರ್ಡ್ಸ್ ದಿ ರಿಸರ್ಚ್. ರಿಸರ್ಚ್ ಅಂದ್ರೆ ಏನು, ಹೇಗಿರುತ್ತೆ, ಆ ಕಲ್ಚರ್ ಹೇಗಿದೆ, ಆ ವರ್ಕ್ ಕಲ್ಚರ್ ಹೇಗಿದೆ, ಅದು ಅವ್ರಿಗೆ ಗೊತ್ತಾಗ್ಲಿ, ತಿಳ್ಕೊಳ್ಳಿ ಅಂತ ಅವ್ರೇನ್ ಮಾಡ್ತಾರೆ ಅಂದ್ರೆ, ಸಮ್ಮರ್ ಫೆಲೋಶಿಪ್ಸ್ ಅಂತ ಮಾಡ್ತಾರೆ. ಕೆಲವೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅವರು 3 ತಿಂಗಳು ಮಾಡ್ತಾರೆ, ಕೆಲವೊಬ್ರು 2 ತಿಂಗಳು ಮಾಡ್ತಾರೆ. ಅಂದ್ರೆ ಏನು, ನಿಮ್ಗೆ ಒಂದು ಎಕ್ಸಾಮ್ ಆದ್ಮೇಲೆ ಎಕ್ಸಾಮ್ ಎಲ್ಲ ಆದ್ಮೇಲೆ ಇನ್ನೊಂದು ಸೆಮಿಸ್ಟರ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಏನ್ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ನೀವು ಈ ಕೋರ್ಸ್ಗಳನ್ನ ನೀವು ಮಾಡ್ಕೋಬಹುದು. ಸೊ ಒಂದೊಂದು ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅವರು ಒಂದೊಂದ್ ತರ ಮಾಡ್ತಾರೆ. ಆಕ್ಚುಲಿ ಇಂದೋರ್ ಐ ಐ ಟಿ ಅವ್ರು ಮಾಡ್ತಾ ಇರುವಂತವ್ರು ಆನ್ಲೈನ್ ಮಾಡ್ತಾ ಇದ್ದಾರೆ, ಜೊತೆಗೆ ಅವರು 1 ಮಂತ್ ಮಾಡ್ತಾ ಇದ್ದಾರೆ. ಸೊ ಇಟ್ಸ್ ಎ ರೇರ್ ಆಪರ್ಚುನಿಟಿ ಆರ್ ಗೋಯಿಂಗ್ ಟು ಗೆಟ್. ದಿಸ್ ಅ ಫಸ್ಟ್ ಟೈಮ್ ದೇ ಆರ್ ಡೂಯಿಂಗ್ ಲೈಕ್ ದಿಸ್ ಆನ್ಲೈನ್. ಯೂಶಲಿ ಏನೇ ರಿಸರ್ಚ್ ಮಾಡಿದ್ರು ಅದನ್ನ ಏನಾಗುತ್ತೆ ಅಂತಂದ್ರೆ, ನಾವು ಆಫ್ಲೈನ್ ಅಲ್ಲೇ ಮಾಡ್ಬೇಕಾಗತ್ತೆ, ಅಲ್ಲಿ ಹೋಗಿ ಕಲ್ತ್ಕೋಬೇಕಾಗತ್ತೆ. ಆದ್ರೆ ಬಿಕಾಸ್ ಆಫ್ ದಿ ಸಿಚುಯೇಷನ್, ಈಗ ತುಂಬಾ ಜನ ಮನೇಲೇ ಇದ್ದೀರಾ, ಆಲ್ಮೋಸ್ಟ್ ಎಲ್ಲಾ ಕಡೆಗೂ ಏನಾಗ್ತಿದೆ, ಲಾಕ್ಡೌನ್ ಇದೆ. ಸೊ ಒಂದ್ ವಾರ ಅಂತ ಹೇಳ್ತಾರೆ, ಅದಾದ್ಮೇಲೆ ಮತ್ತೆ ಇನ್ನೊಂದ್ ವಾರ ಎಕ್ಸ್ಟೆಂಡ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಓದುವಂತ ಹುಡುಗರಿಗೆ, ಅಯ್ಯೋ ನಾವು ಸುಮ್ಮನೆ ಏನು ಓದ್ದಲೆ ಕಾಲ ಕಳೀತಾ ಇದೀವಲ್ಲ, ನಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದೀವಲ್ಲ ಅಂತ ಅನ್ನೋರ್ಗೆ, ರಿಸರ್ಚ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋರ್ಗೆ, ಮನೇಲೇ ಕೂತ್ಕೊಂಡು ಈ ಪೆಂಡೆಮಿಕ್ ಸಿಚುಯೇಷನ್ ಅಲ್ಲಿ ನಮಗ್ ನಾವು ಯಾವುದೇ ರೀತಿ ತೊಂದರೆ ಮಾಡ್ಕೊಳ್ದಲೆ ಮನೇಲೇ ಕೂತ್ಕೊಂಡು ಕಂಪ್ಯೂಟರ್ ಅಲ್ಲೇನೆ ಆನ್ಲೈನ್ ಅಲ್ಲೇ ಹೇಗೆ ನಾವು ಸಮ್ಮರ್ ಫೆಲೋಶಿಪ್ ನ ಮಾಡ್ಬೋದು ಅನ್ನೋದಕ್ಕೆ ಈಗ ಅವರೊಂದು ಎಕ್ಸಾಂಪಲ್ ತರ ಆಗ್ತಾ ಇದೆ. ಸೊ ಅವರು ಐ ಐ ಟಿ ಇಂದೋರ್ ಅವ್ರೇನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದು ಬಗ್ಗೆ ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಯೂಶಲಿ ಸಮ್ಮರ್ ಫೆಲೋಶಿಪ್ಸ್ ಇಷ್ಟು ವರ್ಷ ರಿಸರ್ಚ್ ಸೆಂಟರ್ಸ್ ಅವ್ರು ಏನ್ ಮಾಡ್ತಿದ್ರಲ್ಲ, ಅದಕ್ಕೆ ಕಾಲ್ ಮಾಡ್ತಿದ್ರು, ಅದಕ್ಕೆ ಒಂದು ಅವ್ರದೇ ಆದಂತ ಪ್ರೊಸೀಜರ್ ಇತ್ತು, ಆ ಪ್ರೊಸೀಜರ್ಗಳನ್ನ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈಗ ಪ್ರೊಸೀಜರ್ ಏನಾಗಿದೆ, ಸಿನ್ಸ್ ಇಟ್ಸ್ ಆನ್ಲೈನ್ ಇರೋದಕ್ಕೋಸ್ಕರ ಪ್ರೊಸೀಜರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಜೊತೆಗೆ ಇಷ್ಟು ಯಾವ್ದು ಸೆಲೆಕ್ಟ್ ಆಗ್ತಿತ್ತಲ್ಲ, ಎಲ್ಲಾನು ಫ್ರೀ ಆಗಿ ಹುಡುಗರಿಗೆ ಅದನ್ನ ಕೊಡ್ತಾ ಇದ್ರು. ಮೋರ್ ಓವರ್ ಜೊತೆಗೆ ಅವ್ರಿಗೆ ಏನಾದ್ರು ಇಫ್ ದೇ ಆರ್ ಸ್ಟೇಯಿಂಗ್ ಅಪಾರ್ಟ್ ಫ್ರಮ್ ದೇರ್ ನೇಟಿವ್ ಪ್ಲೇಸ್ ಇಂದ ಆಯ್ತು ಅಂತಂದ್ರೆ, ಫಸ್ಟ್ ಕ್ಲಾಸ್ ರೈಲ್ವೆ ಟಿಕೆಟ್ ಅವ್ರಿಗೆ ಫ್ರೀ ಆಗಿ ಕೊಡ್ತಿದ್ರು, ಅಕಾಮಡೇಷನ್ ಕೊಡ್ತಿದ್ರು, ಊಟ ಕೊಡ್ತಿದ್ರು, ಎಲ್ಲಾನು ಅವರು ಇದು ಮಾಡ್ತಾ ಇದ್ರು. ಆದ್ರೆ ಈಗ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್ ಸಿಚುಯೇಷನ್, ಈ ಇಂದೋರ್ ಅವ್ರು ಏನ್ ಮಾಡ್ತಾ ಇದಾರೆ, ಇಟ್ ಇಸ್ ನಾಟ್ ಫ್ರೀ, ಇಟ್ ಈಸ್ ಫಾರ್ 2000 ರುಪೀಸ್ ಪರ್ ಮಂತ್ ಅಂತ ಹೇಳ್ತಾರೆ. ಅಗೇನ್ ಇದು ಅಷ್ಟು ಈಸಿ ಇಲ್ಲ, ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೆ ಡೈರೆಕ್ಟ್ ಆಗಿ ನಾವು ಅದ್ರ ಅವ್ರದ್ದು ಏನಿದೆಯಲ್ಲ ಅದಕ್ಕೆ ಹೋಗೋಣ. ಹೇಗಿದೆ ಅದನ್ನ, ಏನೇನು ಕಂಡೀಷನ್ಸ್ ಅದ್ರ ಬಗ್ಗೆ ಎಲ್ಲ ಈಗ ನೋಡ್ಕೊಳ್ತಾ ಹೋಗೋಣ. ಸೊ ಆನ್ಲೈನ್ ಇಂಟರ್ನ್ಶಿಪ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್. ಆಕ್ಚುಲಿ ನೀವು ಐ ಐ ಟಿ ಇಂದೋರ್ ಅಂತ ಹೋದ್ರೆ ಅಲ್ಲಿ ಲಾಗಿನ್ ಆದ್ರೆ, ಸೊ ಈಗ ಹೊಸದಾಗಿದೆ ಇದು, ಸೊ ಇಮಿಡಿಯೇಟ್ಲಿ ನಿಮ್ಗೆ ಈ ಪೇಜ್ ಕಾಣಿಸ್ತಾ ಹೋಗುತ್ತೆ. ನಾನು ಏನ್ ಶೇರ್ ಮಾಡಿದಿನಲ್ಲ ಅದು ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಐ ಐ ಟಿ ಇಂದೋರ್ ಇಸ್ ಇನ್ವೈಟಿಂಗ್ ದಿ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಫ್ರಮ್ ವೇರಿಯಸ್ ಕಾಲೇಜಸ್, ಇನ್ಸ್ಟಿಟ್ಯೂಟ್ ಅಂಡ್ ಯೂನಿವರ್ಸಿಟೀಸ್ ಟು ಪರ್ಸ್ಯೂ ಆನ್ಲೈನ್ ಇಂಟರ್ನ್ಶಿಪ್ ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಫ್ಯಾಕಲ್ಟಿ ಮೆಂಟರ್ ಆಫ್ ಐ ಐ ಟಿ ಇಂದೋರ್. ದ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ವಿಲ್ ಗೆಟ್ ಎನ್ ಅಪರ್ಚುನಿಟಿ ಟು ಇಂಟರಾಕ್ಟ್ ವಿತ್ ಐ ಐ ಟಿ ಇಂದೋರ್ ಫ್ಯಾಕಲ್ಟಿ ಮೆಂಟರ್ in an online mode. The program is beneficial for the student who are doing their undergraduation. ಅಂದ್ರೆ ಯಾರು ಬಿ ಎಸ್ ಸಿ ಓದ್ತಾ ಇರ್ತಾರಲ್ಲ, ಬಿ ಎಸ್ ಸಿ ಓದ್ತಾ ಇರುವಂತ ಹುಡುಗರು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಬೇಕಾದ್ರು ಆಗಿರ್ಬೋದು, ಆ ಹುಡುಗರು ಏನ್ ಮಾಡ್ಬೋದು ಈ ಫೆಲೋಶಿಪ್ಗೆ ಅಥವಾ ಈ ಇದಕ್ಕೆ ಅವರು ಅಪ್ಲೈ ಮಾಡ್ಕೋಬಹುದು. ಸೊ ಹೇಗೆ ಅಪ್ಲೈ ಮಾಡಬೇಕು, ಫ್ಯಾಕಲ್ಟಿ ಮೆಂಬರ್ಸ್ ಯಾವುದು, ನಾನು ಸಬ್ಜೆಕ್ಟ್ ಯಾವ್ದು ತಗೋಬೇಕು, ಅದಕ್ಕೆ ಆಲ್ರೆಡಿ ಅವರೆಲ್ಲ ಇನ್ಫಾರ್ಮೇಶನ್ಸ್ನ ಕೊಟ್ಟಿದ್ದಾರೆ. ನೀವೆಲ್ಲ ಹೋದ್ರೆ ಮೆಂಟರ್ಸ್ ಅಂಡ್ ಏರಿಯಾ ಆನ್ಲೈನ್ ಇಂಟರ್ನ್ಶಿಪ್ಗೆ ಅಂತಂದ್ರೆ, ಅದು ನಿಮ್ಗೆ ಎಲ್ಲ ಏನಾಗ್ತಾ ಹೋಗುತ್ತೆ ಅಂತಂದ್ರೆ, ಅದೆಲ್ಲ ಡೀಟೇಲ್ಸು ಬರ್ತಾ ಹೋಗುತ್ತೆ. ಏರಿಯಾ ಆನ್ಲೈನ್ ಇಂಟರ್ನ್ಶಿಪ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ಮೇಲೆ ನೀವೇನ್ ಮಾಡ್ಕೋಬಹುದು, ತಗೊಳ್ತಾ ಹೋಗ್ಬೋದು. ಸೊ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಡಿಪಾರ್ಟ್ಮೆಂಟ್ ಆಫ್ ಆಸ್ಟ್ರೋಫಿಸಿಕ್ಸ್, ಆಸ್ಟ್ರೋನಮಿ ಅಂಡ್ ಸ್ಪೇಸ್ ಇಂಜಿನಿಯರಿಂಗ್ ಅಂತ ಹೇಳಿದ್ದಾರೆ. ಸೊ ಯಾವ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ, ಆ ಫ್ಯಾಕಲ್ಟಿ ಮೆಂಬರ್ಸ್ಗಳ ಹೆಸರು ಕೊಟ್ಟಿದ್ದಾರೆ, ಅವ್ರದ್ದು ಸ್ಪೆಷಲೈಸೇಷನ್ ಏನಿದೆ ಅಂತಾನು ಕೊಟ್ಟಿದ್ದಾರೆ. ಸೊ ಆ ರೀತಿಯಾಗಿ ನೀವು ನೋಡ್ಕೋಬಹುದು. ಅದೇ ತರ ಡಿಪಾರ್ಟ್ಮೆಂಟ್ ಆಫ್ ಬಯೋಸೈನ್ಸಸ್ ಅಂಡ್ ಬಯೋಮೆಡಿಕಲ್ ಇಂಜಿನಿಯರಿಂಗ್ ಇದೆ, ಅಲ್ಲಿ ಯಾವ್ದಿದೆ ತಗೋಬಹುದು.
ಅದೇ ತರ ಈಗ ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ ತಗೊಂಡ್ರೆ ಅದರಲ್ಲಿ ನಿಮ್ಗೆ ಮೊಬೀನ್ ಸರ್ ಇದ್ದಾರೆ, ಡಾಕ್ಟರ್ ಮೊಬೀನ್ ಇದ್ದಾರೆ, ಡಾಕ್ಟರ್ ವೆಂಕಟೇಶ್ ಇದ್ದಾರೆ, ಅದೇ ತರ ಪ್ರೊಫೆಸರ್ ಸುಮನ್ ಮುಖೋಪಾಧ್ಯಾಯ ಇದ್ದಾರೆ. ಸೊ ಅವರ ಸಬ್ಜೆಕ್ಟು ನಿಮ್ಗೆ ಏನಾಗಿದೆ, ಯಾವ ಸಬ್ಜೆಕ್ಟ್ ಅಲ್ಲಿ ಅವರು ಇಂಟ್ರೆಸ್ಟ್ ಇದ್ದಾರೆ, ಸಬ್ಜೆಕ್ಟ್ ಆಫ್ ರಿಸರ್ಚ್ ಅವ್ರು ಯಾವ ಫೀಲ್ಡ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅಂತಿದೆ. ಸೊ ನಿಮಗೆ ಬೇಕಾದಂಗೆ ಇದನ್ನ ಯಾರು ಬೇಕಾದ್ರೂ ಫಿಸಿಕ್ಸ್ ಅವರು ಅಪ್ಲೈ ಮಾಡ್ಬೋದು, ಕೆಮಿಸ್ಟ್ರಿ ಅವರು ಅಪ್ಲೈ ಮಾಡ್ಬೋದು, ಬಾಟ್ನಿ ಅವರು, ಬಯೋಟೆಕ್ನಾಲಜಿ ಅವರು, ನಿಮ್ದು ಸಬ್ಜೆಕ್ಟ್ ಇದೆ. ಈ ವೆಬ್ಸೈಟ್ಗೆ ಹೋಗಿ ನೀವು ಆ ಫ್ಯಾಕಲ್ಟಿ ಲಿಸ್ಟ್ ಹೇಳ್ತಾ ಹೋದ್ರೆ ಎಲ್ಲ ಲಿಸ್ಟ್ಗಳು ಬರ್ತಾ ಹೋಗುತ್ತೆ. ಸೊ ನೀವು ಅವ್ರನ್ನ ಥ್ರೂ ಇಮೇಲ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಯು ಕ್ಯಾನ್ ಚೂಸ್ ನಿಮಗೆ ಯಾವುದು ಬೇಕಾಗತ್ತೆ ಅಂತ ನೀವು ಅದನ್ನ ಚೂಸ್ ಮಾಡ್ಕೋಬೇಕಾಗತ್ತೆ. ಆ ರೀತಿಯಾಗಿ ನೀವು ಫ್ಯಾಕಲ್ಟಿ ಮೆಂಟರ್ಗಳನ್ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಅಗೇನ್ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು, ಆ ಮೆಂಟರ್ಸ್ ಸೆಂಡಿಂಗ್ ಆಫ್ಟರ್ ಲುಕಿಂಗ್ ಇನ್ ಟು ಯುವರ್ ಅಪ್ಲಿಕೇಶನ್, ನಿಮ್ದು ಅಪ್ಲಿಕೇಶನ್ ನೋಡ್ಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಯು ಹ್ಯಾವ್ ಎ ಚಾಯ್ಸ್, ದ ಸ್ಟೂಡೆಂಟ್ ಹ್ಯಾವ್ ಎ ಚಾಯ್ಸ್ ಟು ಸೆಲೆಕ್ಟ್ ದಿ ಮೆಂಟರ್. ಅದಕ್ಕೆ ಮಿನಿಮಮ್ 1 ಮಂತ್ ಇದೆ ಅಂತ ಹೇಳ್ತಿದ್ದಾರೆ, ಮ್ಯಾಕ್ಸಿಮಮ್ 1 ಇಯರ್ ಅಂತ ಹೇಳ್ತಿದ್ದಾರೆ. ಅಗೇನ್ ಡಿಪೆಂಡಿಂಗ್ ಅಪಾನ್ ದಿ ಆಕ್ಟಿವಿಟಿ ನಾವು ಯಾವ ತರ ಮಾಡ್ತೀವಿ ಅಂತ. ಬಟ್ 1 ಇಯರ್ ಆದ್ರೂ ಇದು ಕಂಪ್ಲೀಟ್ಲಿ ಆನ್ಲೈನ್ ಮಾಡೆಲೇ ಇರುತ್ತೆ. ಪರ್ ಮಂತ್ 2000 ರುಪೀಸ್ ಪೇಮೆಂಟ್ ಇರುತ್ತೆ. ನನಗೆ ತೊಂದರೆ ಇಲ್ಲ, ನನಗೆ ಇಂಟ್ರೆಸ್ಟ್ ಇದೆ, ರಿಸರ್ಚ್ ಮಾಡೋಕೆ ಇಂಟ್ರೆಸ್ಟ್ ಇದೆ, ನನಗೆ IIT ಅಟ್ಮಾಸ್ಫಿಯರ್ ಹೇಗಿದೆ, ಅದ್ರ ವರ್ಕ್ ಕಲ್ಚರ್ ಹೇಗಿದೆ, ರಿಸರ್ಚ್ ಹೇಗೆ ಮಾಡ್ತಾರೆ ಅಲ್ಲಿ, ಸೊ ಹೌ ಐ ಆಮ್ ಗೋಯಿಂಗ್ ಟು ಇನ್ವಾಲ್ವ್ ಮೈಸೆಲ್ಫ್ ವಿತ್ IIT ಲೆವೆಲ್ ರಿಸರ್ಚ್ ಅಂತ ಇಷ್ಟ ಇದ್ದವ್ರಿಗೆ ನನಗೆ ದುಡ್ಡಿಂದ ಏನ್ ಪ್ರಾಬ್ಲಮ್ ಇಲ್ಲ, ಐ ಕ್ಯಾನ್ ಸ್ಪೆಂಡ್ 2000 ಪರ್ ಮಂತ್ ಅನ್ನೋರು ದೇ ಕ್ಯಾನ್ ಅಪ್ಲೈ. ಆಕ್ಚುಲಿ ಲಾಸ್ಟ್ ಡೇಟ್ ಅಂತ ಏನಿಲ್ಲ, ನೀವು ಏನು ಅಂತಂದ್ರೆ ಜಸ್ಟ್ ನೀವು ಅಲ್ಲಿ ಕೊಟ್ಟಿರುವಂತ ಲಿಸ್ಟ್ ಇರುವಂತ ಸ್ಟಾಫ್ ಮೆಂಬರ್ಸ್ ಹತ್ರ ಹೋಗಿ, ರಿಸರ್ಚ್ ಹತ್ರ ಹೋಗಿ, ಪ್ರೊಫೆಸರ್ಸ್ ಹತ್ರ ಹೋಗಿ, ಮೆಂಟರ್ಸ್ ಹತ್ರ ಹೋಗಿ. ಸೊ ನೀವೇನ್ ಮಾಡ್ಬೇಕಾಗತ್ತೆ, ಅವ್ರ ಹತ್ರ ಇಂಟ್ರಾಕ್ಟ್ ಮಾಡ್ಬೇಕಾಗತ್ತೆ, ಅವ್ರ ಮೊಬೈಲ್ ನಂಬರ್ ತಗೋಬೇಕಾಗತ್ತೆ, ಇಲ್ಲ ಅಂತಂದ್ರೆ ಅವ್ರ ಮೇಲ್ ನ ತಗೋಬೇಕಾಗತ್ತೆ. ಮೇಲ್ ತಗೊಂಡು ಮೇಲ್ ಮಾಡಿ, ಸೊ ಐ ಆಮ್ ಸೋ ಅಂಡ್ ಸೋ, ಸೊ ಐ ಆಮ್ ಇಂಟ್ರೆಸ್ಟೆಡ್ ಇನ್ ದಿಸ್, ಸೊ ವೈ ಹ್ಯಾವ್ ಟು ಪರ್ಸ್ಯೂ ಇನ್ ದರ್ ಪರ್ಟಿಕ್ಯುಲರ್ ಫೀಲ್ಡ್, ಆ ತರ ನಿಮ್ದು ಸೆಲ್ಫ್ ಇಂಟ್ರಾಕ್ಷನ್ ತರ ಮಾಡ್ಕೊಂಡು ನಿಮಗೆ ಬೇಕಾದಂಗೆ ಮಾಡ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಅವ್ರಿಗೆ ಹೇಳ್ಬೇಕಾಗತ್ತೆ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತ, ದ ಪ್ರಾಸ್ಪೆಕ್ಟಿವ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಹ್ಯಾಸ್ ಟು ಡೈರೆಕ್ಟ್ಲಿ ಇಂಟ್ರಾಕ್ಟ್ ವಿತ್ ಅ ಫ್ಯಾಕಲ್ಟಿ ಮೆಂಟರ್ ಆಫ್ IIT ಇಂದೋರ್ ಥ್ರೂ ಇಮೇಲ್ ಅಂಡ್ ಗೆಟ್ ದಿ ಕನ್ಸಲ್ಟ್ ಫಾರ್ ದಿ ಆನ್ಲೈನ್ ಇಂಟರ್ನ್ಶಿಪ್. ಸೊ ಇದಕ್ಕೇನು ಅಂತಂದ್ರೆ ನೀವು ಅವ್ರ ಹತ್ರ ಪರ್ಮಿಷನ್ ತಗೋಬೇಕಾಗತ್ತೆ, ಮುಂಚೆನೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೇಕಾಗತ್ತೆ, ಅವ್ರದೆಲ್ಲ ಇಮೇಲ್ ಎಲ್ಲ ಸಿಗುತ್ತೆ ನಿಮ್ಗೆ. ಇಮೇಲ್ ಅಲ್ಲಿ ನೀವೇನ್ ಮಾಡ್ಬೇಕಾಗತ್ತೆ, ಅದೇ ನಿಮ್ದು ಹೇಳ್ದಂಗೆ ನಿಮ್ದು ಇಂಟ್ರೊಡಕ್ಷನ್ ಹೇಳಿ, ವೈ ಯು ವಾಂಟ್ ಟು ಡೂ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್, ಸೊ ವೈ ಯು ಹ್ಯಾವ್ ಚೂಸನ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಸ್ಟಾಫ್, ವೈ ಯು ಹ್ಯಾವ್ ಟೇಕನ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಅಂಡರ್, ಬಿಕಾಸ್ ಒಬ್ಬರೇ ಸ್ಟಾಫು ಒಬ್ಬರೇ ಮೆಂಟರು ಬೇರೆ ಬೇರೆ ಟಾಪಿಕ್ ಬಗ್ಗೆ ಅವರು ಮೆಂಟರ್ಸ್ ಆಗಿರ್ತಾರೆ. ಆದರೆ ವೈ ಯು ಆರ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ದಟ್, ಅದನ್ನು ನೀವು ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ ನಿಮ್ಗೆ ಇದಾದ್ಮೇಲೆ ನಿಮ್ಗೆ ಈ ಸರ್ಟಿಫಿಕೇಟ್ಸ್ ಗೊತ್ತಾಗತ್ತೆ. ಇದಕ್ಕೆ ಎಕ್ಸಾಮ್ಸ್ ಎಲ್ಲ ಇರುತ್ತೆ. ಎಕ್ಸಾಮ್ಸ್ ನೀವು ಕ್ಲಿಯರ್ ಮಾಡ್ಕೊಂಡ್ರೆ, ಇದು ಆನ್ಲೈನ್ ಆದ್ಮೇಲೆ ನಿಮ್ದು ಅಂದ್ರೆ 1 ಮಂತ್ ಕೋರ್ಸ್ ಅಂತ ಅಂದ್ರೆ ಒನ್ ಮಂತ್ ಹಂಗೇನೆ ಅವರು ಡಿಸೈನ್ ಮಾಡ್ತಾರೆ. 2 ಮಂತ್ಸ್ ಅಂದ್ರೆ 2 ಮಂತ್ಸ್ ಡಿಸೈನ್ ಮಾಡ್ತಾರೆ. 1 ಇಯರ್ ಅಂದ್ರೆ 1 ಇಯರ್ಗೆ ಡಿಸೈನ್ ಮಾಡ್ತಾರೆ. ಅದಾದ್ಮೇಲೆ ನೀವು ಇದನ್ನೆಲ್ಲ ಕಂಪ್ಲೀಟ್ಲಿ ಕಂಪ್ಲೀಟ್ ಮಾಡಿದ್ದೀರಾ ಅಂದ್ರೆ ಅಲ್ಲಿ ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ದೀರಾ ಅಂತಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ಯು ಆರ್ ಗೋಯಿಂಗ್ ಟು ಗೆಟ್ ಈ ಸರ್ಟಿಫಿಕೇಟ್ ದಟ್ ಯು ಹ್ಯಾವ್ ಡನ್ ಸಮ್ಮರ್ ಫೆಲೋಶಿಪ್ ಅಂಡರ್ ಆನ್ಲೈನ್ ಮೋಡ್ ಅಂಡರ್ ದಿಸ್ ಪರ್ಟಿಕ್ಯುಲರ್ IIT ಅಂತ ನಿಮ್ಗೊಂದು ಬರುತ್ತೆ. ಹೇಗೆ ನಿಮ್ಗೆ ಸಮ್ಮರ್ ಫೆಲೋಶಿಪ್ಪು ಡೈರೆಕ್ಟ್ ಆಗಿ ಆಫ್ಲೈನ್ ಅಲ್ಲಿ ಮಾಡಿದಾಗ ಸರ್ಟಿಫಿಕೇಟ್ ಬರುತ್ತಲ್ಲ, ಅದೇ ತರ ಸರ್ಟಿಫಿಕೇಟ್ ಬರುತ್ತೆ. ಅಲ್ಲಿಗಿನ್ನ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮೋರ್, ಬಿಕಾಸ್ ನಿಮ್ಗೆ ಆನ್ಲೈನ್ ಅಲ್ಲಿ ಮಾಡ್ತಾ ಇದ್ದಾರೆ, ದೇ ಆರ್ ಟೇಕಿಂಗ್ ದಿ ಮನಿ ಫ್ರಮ್ ಯು, ದೇ ಆರ್ ಮೋರ್ ಅಕೌಂಟಬಲ್. ಹಂಗಾಗಿ ತುಂಬಾ ಚೆನ್ನಾಗಿ ನಿಮ್ಗೆ ನೀಟಾಗಿ ಅದನ್ನ ಪ್ಲಾನ್ ಮಾಡ್ಕೊಂಡ್ರೆ, ಆ ಮೆಂಟರ್ ಜೊತೆ ಇಂಟ್ರಾಕ್ಟ್ ಮಾಡ್ಕೊಂಡು ನೀವು ಏನ್ ಮಾಡ್ಬೇಕು, ಅವ್ರೇನ್ ಮಾಡ್ತಾರೆ, ಯು ಕ್ಯಾನ್ ಇಂಟ್ರಾಕ್ಟ್, ಅವ್ರು ಕೇಳ್ಬೋದು ನನಗೆ ಈ ತರ ಇದೆ, ಸೊ ಐ ಆಮ್ ಫ್ರೀ ವಿತ್ 2 ಮಂತ್ಸ್ ಐ ಕ್ಯಾನ್ ಡು, ಐ ಆಮ್ ಫ್ರೀ ವಿತ್ 1 ಇಯರ್, ಸೊ ವಾಟ್ ಪ್ರಾಜೆಕ್ಟ್ ಐ ಕ್ಯಾನ್ ಡು. ಸೊ ನೀವು ಅವ್ರ ಹತ್ರ ಡಿಸ್ಕಸ್ ಮಾಡಿ, ಯಾವ್ದೋ ಒಂದು ಈ ತನ್ ಫೀಲ್ಡ್ ತಗೊಂಡ್ರೆ 2 ಮಂತ್ಸ್ ಆಗತ್ತಾ, 3 ಮಂತ್ಸ್ ಆಗತ್ತಾ, ಅದನ್ನ ಅವ್ರ ಹತ್ರ ಡಿಸ್ಕಸ್ ಮಾಡ್ಕೊಂಡು ನೀವು ಅದನ್ನ ಈಸಿಯಾಗಿ ಮಾಡ್ಬೋದಾಗತ್ತೆ. ಅಗೇನ್ ಪೇಮೆಂಟ್ ಎಲ್ಲ ನೀವು ಆನ್ಲೈನ್ ಮಾಡ್ಬೇಕಾಗತ್ತೆ. ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಅಥವಾ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ಗೆಟ್ ದಿ ಕನ್ಸಲ್ಟ್ ಫ್ರಮ್ ದಿ IIT ಮೆಂಟರ್. ಸೊ ಅಪ್ಲಿಕೇಶನ್ ಫಾರ್ಮ್ನ ತಗೊಂಡ್ರೆ ನೀವು ಹೇಗಿರುತ್ತೆ ಅಪ್ಲಿಕೇಶನ್ ಅಲ್ಲಿ ಅಂತಂದ್ರೆ, ಏನೇನು ಅವ್ರು ಕೇಳಿದ್ದಾರೆ ಅನ್ನೋದಕ್ಕೆ ನಾನೀಗ ಹೇಳ್ತಾ ಹೋಗ್ತೀನಿ, ಅದನ್ನ ಶೇರ್ ಮಾಡ್ತೀನಿ ನಾನೀಗ. ಅಪ್ಲಿಕೇಶನ್ ಅಲ್ಲಿ ಏನೇನಿರುತ್ತೆ ಅಂತಂದ್ರೆ, ಇಂಟರ್ನ್ಶಿಪ್ ಅದೇ ಆನ್ಲೈನ್ ಇಂಟರ್ನ್ಶಿಪ್ ರಿಜಿಸ್ಟ್ರೇಷನ್ ಫೀ ಅಂತ ಹೇಳ್ತಾರೆ. ಸೊ ಈ ತರ ಇರುತ್ತೆ ನಿಮ್ಗೆ ಅಪ್ಲಿಕೇಶನ್, ಹೀಗೆ ಕಾಣಿಸ್ಕೊಳುತ್ತೆ ನಿಮ್ಗೆ. ಇಂದೋರ್ದು ಅಪ್ಲಿಕೇಶನ್ ಫಾರ್ಮ್ ಫಾರ್ ಆನ್ಲೈನ್ ಇಂಟರ್ನ್ಶಿಪ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಂತ ನೇಮ್ ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತಿದ್ದಾರೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಕ್ಬೇಕು, ನಿಮ್ಮ ಅಡ್ರೆಸ್ ಎಲ್ಲ ಕೊಡ್ಬೇಕು, ಅಡ್ರೆಸ್ ಫಾರ್ ಕರೆಸ್ಪಾಂಡೆನ್ಸು, ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲಾನು ಕೊಡ್ಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದ್ರೆ, ಫ್ಯಾಕಲ್ಟಿ ಮೆಂಟರ್ ನೇಮ್ ನೀವು ಕೊಡ್ಬೇಕಾಗತ್ತೆ. ಕೊಡೋಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಆ ಫ್ಯಾಕಲ್ಟಿ ಹತ್ರ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಫ್ಯಾಕಲ್ಟಿ ಮೆಂಟರ್ ಏರಿಯಾ ಆನ್ ಆಫ್ ಆನ್ಲೈನ್ ಇಂಟರ್ನ್ಶಿಪ್. ಆ ಮೆಂಟರ್ಸ್ ಏನಿದ್ದಾರೆ ಅವ್ರು ಆಫ್ಲೈನ್ ಅಲ್ಲೂ ಟ್ರೈನ್ ಮಾಡ್ತಾ ಇರ್ಬೋದು, ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್
particular situation, because of this pandemic situation, online alli instead of simply sitting, yaar tumba interest iruvantavarge sumne waste maadkolta idini time nanu research maadale anta annorge help aagli anta maartta idare. Elladikina important ee application fill maadakina munche neevu aa mentor hatra consent na tagondirlebekagutte. You are going to interact with them. So neevu aa website hogi nan idrudu link bekara nan idrulli kottirtini. So neevu alli hogi nodidre easy aagi gotagta hogutte. Area pro ಆನ್ಲೈನ್ ಇಂಟರ್ನ್ಶಿಪ್ ಬರುತ್ತೆ. ಇಂಟರ್ನ್ಶಿಪ್ ಡ್ಯೂರೇಷನ್ ಎಲ್ಲಿಂದ ಎಲ್ಲಿ ತನಕ ಅಂತ, ಆಮೇಲೆ ರಿಜಿಸ್ಟ್ರೇಷನ್ ಫೀಸ್ ಎಗೇನ್ 1 month 2,000 ಇರುತ್ತೆ. ನೀವು 1 year ಮಾಡ್ತೀನಿ ಅಂತಂದ್ರೆ ಅದೇನಾಗುತ್ತೆ 12 into 2, 24,000 ಪೇ ಮಾಡಬೇಕಾಗತ್ತೆ. ಅದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಡೀಟೇಲ್ಸ್ ಮತ್ತೆ ಡಾಕ್ಯುಮೆಂಟ್ ಅಟ್ಯಾಚ್ಮೆಂಟ್ ಏನೇನು ಇರಬೇಕು ಅಂದ್ರೆ ಪಾಸ್ಪೋರ್ಟ್ ಸೈಜು, ಆಮೇಲೆ ಇನ್ಸ್ಟಿಟ್ಯೂಷನ್ ಕಾಲೇಜ್ ಐಡೆಂಟಿಟಿ ಕಾರ್ಡ್, ಆನ್ಲೈನ್ ಪೇಮೆಂಟ್ ಪೇ ಫೀ ರಿಸಿಪ್ಟ್, ಫ್ಯಾಕಲ್ಟಿ ಮೆಂಬರ್ ಕನ್ಸೆಂಟ್. ಸೊ ಇಷ್ಟೆಲ್ಲ ತಗೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಅಪ್ಲೈನ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಸಿಂಪಲ್ ಆಗಿರುತ್ತೆ. ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ಈಸಿಯಾಗಿ ಈ ತರ ಅಪ್ಲೈ ಮಾಡ್ಕೊಂಡು ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಡೂ ಇಟ್. ಸೊ ಇಲ್ಲ ಅಂದ್ರೆ ಏನಾಗುತ್ತೆ, ತುಂಬಾ ಜನ ಜೊತೆ ಕಾಂಪೀಟ್ ಮಾಡ್ಬೇಕಾಗತ್ತೆ. ಯಾರು ದುಡ್ಡು ಕೊಡಕ್ ಆಗಲ್ಲ ಫೈನಾನ್ಷಿಯಲಿ, ಇಲ್ಲ ಹಿಂದೆ ಉಳಿಯೋಂಥವ್ರಿಗೆ ಆಗಲ್ಲ, ಬೇರೆಯವ್ರು ನಾವು ಅಪ್ಲೈ ಮಾಡ್ಕೋಬಹುದು. ಹಾಗಾಗಿ ನಾವು ಈಸಿಯಾಗಿ ಇದಕ್ಕೆ ಅಪ್ಲೈ ಮಾಡ್ಕೋಬಹುದು. ಸೊ ಇದಕ್ಕೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರದ್ದು ಲಿಂಕ್ ಕೊಡ್ತೀನಿ ನಾನು ಈ. ಸೊ ನೀವು ಅಲ್ಲಿ ಹೋಗಿ ಇಮಿಡಿಯೇಟ್ಲಿ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.